ನ್ಯೂಸ್ 18 ಗೆ ಸ್ವಾಗತ. ನಾನು ಶ್ರುತಿರಾಜ್. ವಾಲ್ಮೀಕಿ ಕ್ಷೇತ್ರಗಳಲ್ಲಿ ಸುದೀಪ್ ಗರ್ಜನೆ, ಆರು ಕ್ಷೇತ್ರಗಳಲ್ಲಿ ಪ್ರಚಾರ ರೋಡ್ ಶೋ. ಕೆಂಪೇಗೌಡ ಆರ್ಭಟ, ಬಿಜೆಪಿಗೆ ಮತ್ತಷ್ಟು ಬಲ. ಇದು ಈ ಹೊತ್ತಿನ ಸ್ಪೆಷಲ್ ಹೆಬ್ಬುಲಿ ಮತಭೇಟೆ. ಕಮಲಕಲಿಗಳ ಪರವಾಗಿ ಇವತ್ತು ಕಿಚ್ಚ ಅಭ್ಯರದ ಪ್ರಚಾರವನ್ನು ನಡೆಸುತ್ತಾರೆ. ಮೂರು ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಸುದೀಪ್ ಅಭ್ಯರಿಸುತ್ತಾರೆ. ಇವತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ಹೆಬ್ಬುಲಿ ಮತಬೇಟೆಗೆ ಈಗಾಗಲೇ ಇಳಿದಿದ್ದಾಯಿತು. ಸೊ ಹೋಗ್ಲಿಕ್ಕೂ ಮುನ್ನ ಮಾಧ್ಯಮಗಳ ಜೊತೆಯಲ್ಲಿ ಕೂಡ ಮಾತನಾಡಿದ್ರು. ಬಹಳ ಖುಷಿ ಕೊಡ್ತಾ ಇದೆ, ನನ್ನ ಅಭಿಮಾನಿಗಳನ್ನ ಮೀಟ್ ಮಾಡ್ಲಿಕ್ಕೆ ಇದು ಒಂದು ರೀತಿ ಸದಾವಕಾಶ, ನನಗೆ ಬಹಳ ಖುಷಿ ಇದೆ ಅಂತ ಹೇಳ್ತಾ ಇದ್ರು. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಹೆಬ್ಬುಲಿ ಮತಬೇಟೆಗೆ ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾರೆ. ಒಳ್ಳೊಳ್ಳೆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ರು. ಈ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿಯಲ್ಲಿ ಇವತ್ತು ಮತಭೇಟೆಯನ್ನ ನಡೆಸ್ತಾರೆ. ಈ ವಾಲ್ಮೀಕಿ ಸಮುದಾಯ ಎಲ್ಲೆಲ್ಲಿ ಪ್ರಾಬಲ್ಯ ಇದೋ, ಜಾಸ್ತಿ ಜನ ಎಲ್ಲೆಲ್ಲಿದ್ದಾರೋ ಆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ನಡೆಸಲಿಕ್ಕೆ ಈಗಾಗಲೇ ಬಿಜೆಪಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸುದೀಪ್ ಅವರ ಕೈಲಿ ಮಾಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕ್ಯಾಂಪೇನ್ ನಡೆಯುತ್ತೆ. ಸೊ ಮೂರು ಜಿಲ್ಲೆಯ ಆರು ಕ್ಷೇತ್ರಗಳು ಇವತ್ತು ಟಾರ್ಗೆಟ್ ಆಗಿದೆ. ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಸೊ ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ಗುಡ್ ಮ್ಯಾನ್. ಮುಗಿಯೋವರೆಗೂ ಮ್ಯಾನ್, ಆ್ಯಕ್ಚುಲಿ ಕ್ಯಾಂಪೇನಿಂಗ್ ಮುಗಿಯೋವರೆಗೂ ಅವರೊಟ್ಟಿಗೆ ಇರ್ತೀನಿ, ಇರಲ್ಲ ಅಂತಲ್ಲ. ಸೊ ಅದೊಂದು ಮಾತು ಕೊಟ್ಟಿದ್ದೀನಿ. ಸೊ ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ಗುಡ್. ಆಸ್ ಎ ಸೆಡ್, ಇವತ್ತಿಗೆ ರೂಟ್ ಪ್ಲಾನ್ ಕ್ಲೀನ್ ಆಗಿ ಆಗ್ತಾ ಇದೆ. ಪ್ಲಾನಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಹೋಗೋ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಒಳ್ಳೆಯದಾಗಲಿ. ಸಿ, ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ರೋಡ್ ಶೋ ಅಂತ ಹೋಗಿನೇ ತುಂಬ ವರ್ಷಗಳಾಗಿದೆ. ನನಗೆ ಗೊತ್ತಿರೋ ಹಾಗೆ ಹೆಬ್ಬುಲಿ ಲಾಸ್ಟ್ ನಾನು ಸಿನಿಮಾ ಅಂತ ಹೋಗಿದ್ದು. ಸೊ ಇದು ಆ ವಿಚಾರದಲ್ಲಿ ಹೋಗಿ ಎಲ್ಲರೂ ಭೇಟಿಯಾಗೋದು ಖುಷಿನೇ ನನಗೆ. ಅಫ್ಕೋರ್ಸ್ ಚಿತ್ರದುರ್ಗದಲ್ಲಿ ಪ್ರೀತಿ ಎಲ್ಲ ಕಡೆ ಪ್ರೀತಿ ಇದೆ, ಬಟ್ ಐ ಥಿಂಕ್ ಹೋದಲ್ಲೆಲ್ಲ ಪ್ರೀತಿ ತುಂಬ ತೋರಿಸ್ತಾರೆ. ಆ್ಯಂಡ್ ನಾನು ಹೇಳಿದಾಗೆ ಇದು ರೋಡ್ ಶೋ ಅಲ್ಲಿ ನನ್ನ ಒಂದು ಚಿಕ್ಕ ಸ್ವಾರ್ಥ ಕೂಡ ಇದೆ, ನನ್ನ ಜನ ನನ್ನ ನೋಡೋಕ್ಕಾಗುತ್ತೆ ಅಂತ. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಸ್ವೀಟ್ ಪೀಪಲ್ ನನಗೆ ಎಲ್ಲ ಕಡೆಯೂ ಇದ್ದಾರೆ ಸರ್, ಸ್ನೇಹಿತರು. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಹೇಳಿದಾಗೆ ಸಿ ಜನಗಳನ್ನ ಭೇಟಿ ಮಾಡಿ ಖಂಡಿತವಾಗ್ಲೂ ಖುಷಿ ಇದೆ ನನಗೆ. ಆ್ಯಂಡ್ ಐ ಹೋಪ್ ಇಟ್ ಗೋಸ್. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಇವತ್ತಿನಿಂದ ಸೊ ಹೆಬ್ಬುಲಿ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಹೋಗೋ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಯಲ್ಲಿ ಬಹಳ ಖುಷಿಯಿಂದಲೇ, ತುಂಬಾ ಜೋಶ್ ಇದೆ, ಬಹಳ ಸಂತೋಷ ಆಗ್ತಾ ಇದೆ, ನನ್ನ ಅಭಿಮಾನಿಗಳನ್ನ ಮೀಟ್ ಮಾಡ್ಲಿಕ್ಕೆ ಇದು ಒಂದು ಮಾರ್ಗ ಅಂತ ಹೇಳಿ ಹೊರಟ್ರು. ಸೊ ಅವರ ಪ್ಲಾನಿಂಗ್ ಯಾವ ರೀತಿ ಇದೆ ಇವತ್ತು? ಎಸ್ ಶ್ರುತಿ, ಇವತ್ತು ಕಿಚ್ಚ ಸುದೀಪ್ ಅವರು ಬಿಜೆಪಿಯ ಅಭ್ಯರ್ಥಿಗಳ ಪರ ಪ್ರಚಾರದ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮೊದಲಿಗೆ ಅವರು ಚಿತ್ರದುರ್ಗದಲ್ಲಿ ಅವರ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವ ಮುಖಾಂತರ ಸೊ ಅವರು ಇವತ್ತೊಂದು ಪ್ರಚಾರದ ತೇರನ್ನು ಬಿಜೆಪಿ ಅಭ್ಯರ್ಥಿಗಳ ಪರ ಎಳಿತಾರೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಸುದೀಪ್ ಅವರು ಮನೆಯಿಂದ ಹೊರಟಿದ್ದಾರೆ. ಒಂದು 9:00 to 9:30 ಹೆಲಿಕಾಪ್ಟರ್ ಮುಖಾಂತರ ಮೊಣಕಾಲ್ಮೂರು ಹೆಲಿಪ್ಯಾಡ್ಗೆ ಒಂದು 10:50 ಬರ್ತಾರೆ. 10:50 to 11:40 ಅಂದ್ರೆ ಬರೋಬ್ಬರೇ ಒಂದು 50 ನಿಮಿಷಗಳ ಕಾಲ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಮಾಡಿ ಅದಾದ ನಂತರ 12:30 ವೇಳೆಗೆ ದಾವಣಗೆರೆ ಜಗಳೂರನ್ನು ರೀಚ್ ಆಗಿ ಅಲ್ಲಿಂದ ಒಂದು 5:30 to 6:00 ನಿರಂತರವಾಗಿ ಒಂದು ರೋಡ್ ಶೋ ಮಾಡುವ ಮುಖಾಂತರ ಒಟ್ಟು ಇವತ್ತು 5 ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾರೆ. ಸುತಿ, ವಿಶೇಷವಾಗಿ ನಾವು ಗಮನಿಸುವಂತದ್ದು ಸುದೀಪ್ ಅವರನ್ನ ಏನು ವಾಲ್ಮೀಕಿ ಸಮುದಾಯದ ಮತಗಳನ್ನು ಸೆಳೆಯುವ ಸಲುವಾಗಿ ಬಿಜೆಪಿ ಕಿಚ್ಚ ಸುದೀಪ್ ಅವರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡಿದ್ದಾರೆ ಅಂತ ಅನ್ಬೋದು. ಇವತ್ತು ಸುದೀಪ್ ಅವರು ಕೂಡ ಪ್ರಚಾರ ಮಾಡ್ತಿರುವಂತಹದ್ದು ಎಸ್ ಟಿ ಸಮುದಾಯದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಿದ್ದಾರೆ. ಅದರ ಜೊತೆಗೆ ಯಾವ ಏನು ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಯಾವ ಭಾಗದಲ್ಲಿ ಏನು ವಾಲ್ಮೀಕಿ ಸಮುದಾಯದ ಜನಾಂಗ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಆ ಒಂದು ಜಾಗದಲ್ಲೇ ಕಿಚ್ಚ ಸುದೀಪ್ ಅವರು ಇವತ್ತು ಒಂದು ರೋಡ್ ಶೋ ಮಾಡುವ ಮುಖಾಂತರ ಬಿಜೆಪಿ ಅಭ್ಯರ್ಥಿಗಳ ಪರ ಒಂದು ಮತಬೇಟೆನೆ ಆಡ್ತಾರೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಸತೀಶ್, ಥ್ಯಾಂಕ್ ಯು ಕಂಪ್ಲೀಟ್ ಮಾಹಿತಿಗೆ.